ಐದು ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಯಾವುದು ಶುರುವಾಗುತ್ತೆ ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ. ಐದು ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ, ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ, ಹಾಗೆ ನನ್ನ ಬ್ಯಾನರ್ ಆರ್ ಸಿ ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ಫಾದರ್ನ ಶುರು ಮಾಡ್ತಾ ಇದ್ದೀನಿ ಶೂಟಿಂಗಿಗೆ, ಇದೇ 27ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಹೀರೋ, ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ ಇದಕ್ಕೆ. ಯಾಕಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಇನ್ನ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ, ಚಿಕ್ಕ ಚಿಕ್ಕ ನಾನು ಒಂದು ಸಿನಿಮಾ ಮಾಡೋಕ್ಕಂತಂದ್ರೆ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು, ಚಿಕ್ಕದು ದೊಡ್ಡದು ಅಂತಲ್ಲ, ಕಂಟೆಂಟ್ ದೊಡ್ಡದು. ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈ ಸಾರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ. ಕೃಷ್ಣ ಮತ್ತು ಪ್ರಕಾಶ್ ರೈ ಸಾರ್ ಇಬ್ಬರು ಕಾಂಬಿನೇಷನ್ ಇದು. ಸೊ ಒಬ್ಬ ಅಪ್ಪ ಮಗನ ಸಬ್ಜೆಕ್ಟ್ ಇದು, ಇದರ ಮಧ್ಯೆ ತೆಲುಗಿನ ಸುನಿಲು, ಈಗ ಎಲ್ಲ ಆರ್ಟಿಸ್ಟ್ಗಳು ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಆ ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾ ಇದ್ದೀನಿ. ಇದಾದಮೇಲೆ ಡಾಗ್ ಅಂತ, ಇದಕ್ಕೆ ಆರ್ಟಿಸ್ಟ್ ಒಂಚೂರು ವರ್ಕೌಟ್ ನೀಡಿ, ಅದು ಬೇರೆ ಡೈರೆಕ್ಟ್ರು, ಅದನ್ನೆಲ್ಲ ಇಲ್ಲೇ ನಂದು ಎರಡು ಆಫೀಸ್ ಇದೆ, ನಂದೊಂದು ಮೂರು ಆಫೀಸ್ ಇದೆ ಜಾಗದಲ್ಲಿ, ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಆಫೀಸ್ ಕೊಟ್ಟಿದ್ದೀನಿ. ಸೊ ನನಗೆ ಒಂಥರ ನನ್ನ ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮವ್ರು ಯಾರು ಅಂತ ಭಯ ಬಿದ್ದಿದ್ದ ದಿನಗಳುಂಟು. ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ. ಇವತ್ತು ನಮ್ಮ ಸ್ನೇಹಿತರುಗಳು, ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡು ನಿಂತಿದ್ದಾರೆ. ಇವರೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ, ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ. ಕ್ರಿಟಿಕ್ಗೆ ನಿಮಗೆ ಆ ರೈಟ್ಸ್ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀರಿ, ನಾನು ಅದನ್ನು ಗೌರವಿಸ್ತೀನಿ ಕೂಡ ಅಟ್ ಎ ಟೈಮ್. ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್, ಕೆಲವರು ಎಲ್ಲರೂ ಹೇಳಲ್ಲ, ಅವರು ಎಲ್ಲರಿಗೂ ಗೌರವಿಸಿ ಸರ್, ನಾವು ಮನುಷ್ಯರು. ನನಗೆ ತುಂಬ ಒಂದು ತೊಂದರೆ ಆಗಿತ್ತು, ಒಂದು ಒಬ್ಬರ ಒಂದು ಕ್ರಿಟಿಕ್ ಇದೆ, ಕ್ರಿಟಿಕ್ ಅಲ್ಲ ಅದು, ಒಂದು ತೇಜೋವಧೆ ನಾನು ಹೇಳಿದೆ, ಒಂದು ತೇಜೋವಧೆಯಿಂದ. ಆ ಥರ ಯಾರಿಗೂ ಮಾಡಬೇಡಿ ಸರ್. ಪ್ರತಿಯೊಬ್ಬ ಡೈರೆಕ್ಟ್ರು, ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ, ಶ್ರಮ ಹಾಕ್ತಾರೆ ಸರ್. ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ, ನೀವು ಬೆಳಗ್ಗೆ ಎದ್ದು ಬಂದಿದ್ದೀರಾ, ನಿಮ್ಮ ಕೆಲಸ ಅಂತ ಬರ್ತೀರ, ಅದಾದ ನಂತರದ ರಿಸಲ್ಟ್ ಭಗವಂತಂದು ಸರ್, ಯಾರ ಕೈಲೂ ಇಲ್ಲ ಸರ್, ಅದು ಅವನು ಯೋಗ ಅದೆಲ್ಲ. ಹಾಗಾಗಿ ನಾವು ಕೆಲಸ ಮಾಡೋ ಜನ, ನಾವು ರೈತರ ಮಕ್ಕಳು, ಹೆಂಗೆ ತೋಟದಲ್ಲಿ ಕೆಲಸ ಮಾಡ್ತೀವೋ ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ. ಸೊ ಮೊಬೈಲ್ ಇದೆ ಅಂತ ಕಾಮೆಂಟು, ಬಾಯಿ ಇದೆ ಅಂತ ಮಾತು ಅವತ್ತಿಗೆ ಕೇಳಿದ್ರಲ್ವ, ಅವೆಲ್ಲ ಸ್ವಲ್ಪ ಬೇಡ ಸರ್. ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ. ಎನಿವೇ, ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರಾ, ನನಗೆ ಆಶೀರ್ವಾದ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು, ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳದ್ನಲ್ಲ, ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಸರ್. ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್, ನಾವ್ಯಾರು ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್. ಸಿನಿಮಾ ಅನ್ನೋದೇ ಒಂದು ಉದ್ಯಮ, ದುಡ್ಡಾಕ್ಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು. ಅದು ಪಡ್ಕೊಂಡಿದ್ದೀವಿ ಅಂದರೆ ಅದು ಹಿಟ್ಟ ಅಲ್ವಾ ಸರ್. ನಮಗೇ ಗೊತ್ತಿಲ್ಲ, ಯಾರಾದರೂ ಒಬ್ಬ ಪಾಪ ಕೈದಿಂಗ್ ಕರ್ಕೊಂಬಂದು ಹೊಡೆದು 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 ಒಪ್ಕೋ ನೀನು ಮಾಡಿದ್ಯಾ, ಒಪ್ಕೋ ನೀನು ಮಾಡಿದ್ಯಾ ಅಂತಂದಾಗ ನಾಲ್ಕು ಕಡೆಯಿಂದ ಬರ್ತಾ ಇದ್ದ ಅವನು ಗೊತ್ತಿಲ್ಲದೆ ಒಪ್ಪಲ್ತಲ್ಲ, ಹಂಗೆ ಯಾರಿಗೂ ಒಪ್ಸಕ್ಕೆ ಹೋಗ್ಬೇಡಿ ಸರ್. ಲಾಸ್ ಆದರೆ ಅವನದಾಗುತ್ತೆ, ಲಾಭ ಬಂದರೆ ಅವನು ಬರುತ್ತೆ, ಲಾಭ ಬಂದ್ರೇ ಇಂಡಸ್ಟ್ರಿ ಇರುತ್ತೆ. ಹಾಗಾಗಿ ಇದನ್ನು ಪದೇ ಪದೇ ನಾನು ಇನ್ನು ಯಾವತ್ತೂ ಮಾತಾಡಲ್ಲ, ಇದು ಮಾತಾಡಲೇಬೇಕಾಗಿತ್ತು, ಹಂಗಾಗಿ ಮೂರು ಸತಿ ಮಾತಾಡಿದ್ದೀನಿ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ, ಚಂದ್ರು ಮಾತಾಡ್ತಾರೆ, ದೇವರು ಮಾತು ಕೊಟ್ಟು ಬಾಯಿ ಕೊಟ್ಟಿದ್ದಾನೆ, ಮಾತಾಡಬೇಕು. ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ, ಯಾರು ಕೊಡ್ತಾರೆ? ಚಂದ್ರು ಸೋಲೋ ಸರ್, ಚಂದ್ರಿಗೆ ಯಾರು ಹಿಂದೆ ಎಲ್ಲ ಇಲ್ಲ ಸರ್, ಇನ್ನು ಮುಂದೆ ಇರ್ತಾರೆ ಸರ್. ನಾನು ಪ್ರೊಡ್ಯೂಸರ್ ಆಗಿ, ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಟ್ಟು ಮಾಡುವಾಗ ನಾನೇ ನಿಮ್ಗೆ ಹೇಳ್ಬೇಕಲ್ವಾ ಸರ್, ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್? ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಮೌನ ಆಗ್ಬಿಡ್ತೀನಿ. ನಿಮಗೆ ಹೆಂಗೆ ಯಾರು ವಿಷಯ ಕೊಡ್ತಾರೆ ಸರ್? ಹಾಗಾಗಿ ಅದನ್ನು ಕೆಲವರಿಗೆ ಹೇಳಬೇಕು ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್, ಕೆಟ್ಟ ಪ್ರವೃತ್ತಿ ಇದೆ, ಇದು ಹೇಳಬೇಕು. ಪ್ರತಿಯೊಬ್ಬ ಡೈರೆಕ್ಟ್ರಿಗೂ, ಪ್ರತಿಯೊಬ್ಬ ನಿರ್ಮಾಪಕನಿಗೂ ಇವತ್ತೊಂದು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ. ಯಾಕಂದ್ರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ, ಒಂದು 4,000 ಸ್ಕ್ರೀನ್ ರಿಲೀಸ್ ಮಾಡೋಷ್ಟುವರೆಗೂ ಹೋಗಿ 50 ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಹಿಂದಿಯಲ್ಲಿ, ತೆಲುಗು, ತಮಿಳು, ಎಲ್ಲ ಲೈಕಾಂತ ಪ್ರೊಡಕ್ಷನ್ಸಲ್ಲಿ, ತಮಿಳಲ್ಲಿ, ಎಲ್ಲ ಕಡೆ ನಾನು ಮಾಡಿದ್ದೀನಿ, ನನಗೊಂದು ಗೊತ್ತಾಗಿದೆ. ಎಲ್ಲರೂ ಇರೋಣ ಸರ್, ಒಬ್ಬೊಬ್ಬರೇ ಇದ್ದರೆ ಇಲ್ಲಿ ಏನು ಆಗಲ್ಲ, ಇಂಡಸ್ಟ್ರಿ ಆಗಲ್ಲ. ಯಾಕೆ ನೀವು ಒಳಗೊಳಗೆ ಹುರ್ಕೊಳ್ಳೋದಕ್ಕೆ ಕರ್ಕೊಳ್ಳಿ, ಕೈ ಕೊಟ್ಟು ಎಲ್ಲನೂ ಲಿಫ್ಟ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡೋರನ್ನ. ಇಲ್ಲಿ ಒಂದಷ್ಟು ಹಿತಾಸಕ್ತಿಗಳು ಹೆಂಗೆ ಗೊತ್ತಾ, ನಾವೇ ಇರಬೇಕು, ಅವನು ಯಾಕೆ ಬರ್ತಾನೆ, ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ, ಅದು ಬೇಡ ಸರ್. ಸಮಾಜದಲ್ಲಿ ಎಲ್ಲರೂ ಇದ್ರೇ ಜೊತೆಲಿ ಹೋಗೋಕ್ಕಾಗೋದು. ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳಿದ್ನಲ್ವಾ, ಒಂದು ನಾನು ನೋಡಿದೆ, ನನಗಾಗಿದ್ದ ಅನುಭವ. ನಾನೊಂದು ಈ 10 ತಿಂಗಳಲ್ಲಿ ಒಂದು PhD ಮಾಡಿಕೊಂಡೆ ಸರ್, ಕೂತ್ಕೊಂಡು ಏನೇನಾಗುತ್ತೆ ಅಂತ. ಪಾಪ ನೀವೇನೋ ಒಂದು ವಿಡಿಯೋ ಇಟ್ಕೊಳ್ತೀರಾ, ಹಾಕ್ತೀರಾ, ನಿಮ್ಮ ಯೂಟ್ಯೂಬು ಚಾನಲ್ನಲ್ಲೆಲ್ಲ ಹೋಗುತ್ತೆ, ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್. ನಾನು ಅದನ್ನು ತಮಗೆ ಪ್ರೂಫ್ ಮಾಡಿಕೊಡ್ತೀನಿ. ಫೇಕ್ ಅಕೌಂಟ್ಗಳಿಂದ ಅವನಿಗೆ ಅಪ್ಪ ಅಮ್ಮನೇ ಗತಿ ಇರಲ್ಲ ಸರ್.
ಅಪ್ಪ ಅಮ್ಮ ಗತಿ ಇರೋ ನಂಬರ್ ಹಾಕ್ಬೇಕು ಸರ್, ಅದು ಕ್ರಿಟಿಕ್ ಅಂದ್ರೆ ತಾಕತ್ ಅಂದ್ರೆ. ಅಪ್ಪ ಅಮ್ಮ ಗತಿ ಇಲ್ದಿರೋ 100 ಅಕೌಂಟ್ ಮಾಡ್ಕೊಂಡು ಟಪ ಟಪ ಯಾವಾಗ ಹತ್ರ ಒಂದು ಸರ್ ಎಷ್ಟು 50 ರೂಪಾಯಿ 100 ರೂಪಾಯಿಗೆ ಟಪ 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 100 ಕಮೆಂಟ್ ಹಾಕ್ತಾನೆ ಸರ್. ಏನ್ ಸರ್ ಅದು, ಅವನ 100 ಕಮೆಂಟ್ ಅವ್ನ 100 ಜನ್ಮಕ್ಕೆ ಬಿಡಲ್ಲ, ಅವನ್ನ ಅವನ್ನ ಅವನ ಫ್ಯಾಮಿಲಿನ 100 ಜನ್ಮಕ್ಕೂ ಬಿಡಲ್ಲ ಸರ್. ಅದು ತಾಕತ್ ಇದೆಯಾ? ಏ ಚಂದ್ರು ಕಬ್ಜಾ ಮಾಡಿದ್ಯಾ ನೀನು, ಇದು ಕತೆ ಚೆನ್ನಾಗಿಲ್ಲ, ಇಲ್ಲ ಇದು ಚೆನ್ನಾಗಿದೆ, ಅಟ್ ಅಟ್ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ ನೀನು, ಚಾರ್ಮಿನಾರ್ ಮೇಕಿಂಗ್ ಬೇಕಿತ್ತು, ಇದು ಅದ್ಭುತವಾಗಿ ಮಾಡಿದ್ಯಾ, ಅದು ಕ್ರಿಟಿಕ್ ಮಾಡಿ. ನಾನು ಓದ್ತೀನಿ, ತಿತ್ಕೋತೀನಿ. ಕ್ರಿಟಿಕ್ ಇಂದ ತಿತ್ಕೋಬೇಕು ಒಬ್ಬ ಡೈರೆಕ್ಟರ್, ಕ್ರಿಟಿಕ್ ಇಂದ ಬದಲಾಬೇಕು ಒಬ್ಬ ಡೈರೆಕ್ಟರ್, ದಟ್ ಈಸ್ ಕಾಲ್ಡ್ ಕ್ರಿಟಿಕ್. ಅದನ್ನು ಮಾಡಿ ಸರ್. ಈ ಫೇಕ್ ಅನ್ನೋದು ತುಂಬಾ ಇದೆ, ಡೈರೆಕ್ಟರ್ಗಳಿಗೆ ಆ ಕೆಲಸ ಕೊಡಬೇಡಿ. ಅಯ್ಯೋ ಈ ಕ್ರಿಟಿಕ್ ಅನ್ನು ಕಾಪಾಡ್ಕೊಳ್ಳೋಕೆ ಇನ್ನೊಂದು ಟೀಮ್ ಇಡಬೇಕು, ಆ ಕೆಲಸ ಕೊಡಬೇಡಿ, ಅವ್ರನ್ನ ನಿರ್ದೇಶನ ಮಾಡಕ್ಬಿಡಿ. ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ. ಪಾಪ ನೀವು ವಿಡಿಯೋ ಹಾಕ್ತೀರಿ, ನಿಮ್ದು ತಪ್ಪಲ್ಲ ಸರ್. ಕೆಲವು ಹಿತಾಸಕ್ತಿ ಗ್ರೂಪ್ಗಳಿದೆ, ಅದೇನೆ ಕೊಡ್ತೀಯಾ ಇಲ್ಲಾಂದ್ರೆ ನೋಡು 100 ಕಮೆಂಟ್ ಹಾಕ್ತೀರಿ ಕೊಡ್ತೀಯಾ ಅಂತ ಫೋನ್ ಮಾಡ್ತಾರೆ ಸರ್, ಖಂಡಿತ. ಹಂಗಾಗಿ ಆ ಪ್ರವೃತ್ತಿ ಹೋಗಬೇಕು. ನೀವುಗಳು ಇದಕ್ಕೊಂದು ಮುಂದಿನ ದಿನಗಳನ್ನು ಹೋರಾಟ ಥರನೇ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಸಿನಿಮಾ ಉಳಿಸ್ಕೊಳ್ಬೇಕು ಅಂತಂದ್ರೆ ಮುಂಚೆ ಸರ್ ಸಿನಿಮಾ ಮಾಡಿದ್ರೆ ಸಾಕಾಗಿತ್ತು. ನಮ್ಮ ಪತ್ರಕರ್ತರು ಅನಿಷ್ಟಿಯಾಗಿದ್ರು, ಒಳ್ಳೆ ಕ್ರಿಟಿಕ್ ಮಾಡೋರು ಎಂತೆಂಥ ಪತ್ರಕರ್ತರು ಸರ್ ಎಲ್ಲ ನೆನೆಸ್ಕೊಟ್ರು. ಜೋಗಿಯವರು ಇರ್ಬೋದು, ರವಿ ಹೆಗಡೆ ಅವ್ರು ಇರ್ಬೋದು, ವರ್ಕಿಣಿ ಅವ್ರು ಇರ್ಬೋದು, ಎಂಥವ್ರು ಖುಷಿ ಆಗೋದು ಸರ್. ನಮ್ಮ ಶ್ಯಾಮ್ ಅವರು ಒಂದು ರಿವ್ಯೂ ಬರೆದ್ರೆ ಎಷ್ಟು ಚೆನ್ನಾಗಿರೋದು. ಇವಾಗ ಹೆಂಗಾಗಿದೆ ಗೊತ್ತಾ ಸರ್, ಇವರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ, ಇವರ ಓ ಇವನು ಕಳಿಸಿಲ್ಲ. ಇದು ಒಂದು ಕೆಟ್ಟ ವಿದ್ಯಮಾನ, ಇದು ಇದಾಗಬಾರ್ದು. ಒಂದು ಸಿನಿಮಾ 1 ವರ್ಷ ತಗೊಳತ್ತೆ ಟೈಮು, ಕಷ್ಟಪಡ್ತಾರೆ, ಕ್ರಿಟಿಕ್ ಮಾಡಿ. ಅವನನ್ನ ಬಗ್ಗೆ ವ್ಯಕ್ತಿಗತವಾಗಿ ಯಾರನ್ನೂ ಮಾಡಬೇಡಿ. ನೀವು ಇರ್ತೀರಲ್ವ ಸರ್, ಹಂಗಾಗಿ ಇದನ್ನ ಅನ್ಯತಾ ಯಾರೂ ಭಾವಿಸದೆ. ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸ್ ಸರ್, ಇವತ್ತು ಏನು ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾ ಎಲ್ಲ ಇದಿರಲ್ಲ, ಇವೆಲ್ಲ ಒಂದು ಸಮಾಜ ಬೇರೆ ಕಡೆ ತಗೊಂಡೋಗ್ತಕ್ಕಂಥ ನೀವೆಲ್ಲ ಸೇವಕರು, ಸಮಾಜ ಈ ಸೈನಿಕರ ಇದ್ದಾಗ ನಾವು ಹೆಂಗೆ ಒಂದು ಸಿನಿಮಾ ಮಾಡಿದ್ರೆ ಹೇಳಿದ್ನಲ್ಲ ಜಡ್ಜ್ ಹೇಳಿದ್ರಲ್ಲ, ನಿಮ್ಮ ಸಿನಿಮಾಯಿಂದ ಅವ್ರ ವೈಫ್ ಹೇಳಿದ್ರು ನನಗೆ, ಒಬ್ಬ ಜಡ್ಜ್ ಸರ್ ನಿಮ್ಮ ತಾಜ್ಮಹಲ್ ಸಿನಿಮಾ ನೋಡಿ ನೋಡಿ ನನ್ನ ಮದುವೆ ಆದಾಗ ಅಳ್ತಿದ್ರು ಸರ್ ಇವರು ಅಂತ. ಸರ್ ನಾವು ಆ ಥರ ಸಿನಿಮಾಗಳು ಮಾಡಬೇಕಂದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸ್ಬೇಕು ಸರ್, ಪ್ರೋತ್ಸಾಹಿಸ್ಬೇಕು. ಒಂದು ಚಾರ್ಮಿನಾರ್ ಸಿನಿಮಾ ಮಾಡಿದೆ, ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ. ನೀವು ಯಾರದು ಬಿಸಾಕ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು ಸರ್? ಅವಾಗ ಒಬ್ಬೊಬ್ಬರು ಕಡಿಮೆ ಆದರೆ ನಿಮ್ಗೆ ಯಾರು ಸರ್ ಈ ಥರ ಇವ್ರಿಗೆಲ್ಲ ಬಂದು ಕುತ್ಕೊಂಡು ಮಾತಾಡೋಕ್ಕೆ ಯಾರು ಸಿಗ್ತಾರೆ ಸರ್? ಹಾಗಾಗಿ ಈ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರೆ ಬಿಡಿ ಸರ್, ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಿ. 100 ಕಮೆಂಟು, 200 ಕಮೆಂಟು, ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್, ಎಲ್ರಿಗೂ ಆಗ್ತಾರೆ ಸರ್ ಅದನ್ನು, ಎಲ್ರಿಗೂ ಆಗಕ್ಕೆ ಎಲ್ರಿಗೂ ಮೀಟ್ರಿಲ್ಲ, ಯಾರು ಹೇಳೋರು ಕೇಳೋರಿಲ್ಲ ಅವ್ರಿಗೆ ಅಷ್ಟೇ ಆಗ್ತಾರೆ. ಹಾಗಾಗಿನೇ ಈ ಥರ ಸಂಘಟನೆಗೆ ಉಟ್ಕೊಳ್ಬೇಕಾಗುತ್ತೆ, ಹೋರಾಟ ನಡಿಬೇಕಾಗುತ್ತೆ. ಹಿಂಗೆಲ್ಲ ಬೇಡ ಸರ್, ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ನೀವು ಇರಬೇಕು, ನಾವು ಇರಬೇಕು, ಇವರು ಇರಬೇಕು. ಇದು ಸಖತ್ತಾಗಿರೋ ಫೀಲ್ಡ್ ಸರ್, ಇದು ಬ್ಯೂಟಿಫುಲ್ ಫೀಲ್ಡ್. ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ, ನೀವು ಎಂಜಾಯ್ ಮಾಡ್ಕೊಂಡ್ರೆ ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನು, ಕರೆದು ಕೂರಿಸ್ಕೊಳ್ಳಿ. ಚಂದ್ರು ನಿನ್ನ ಕಬ್ಜಾ ಮಾಡಿದೆ, ಯಾಕೆ ಮಾಡಿದೆ ಇದನ್ನು ಹೇಳೋಣ, ಕತೆ ಯಾಕೆ ಮಾಡ್ಕೊಂಡ್ರೆ ಸರ್ ಕೇಳಿ ಸರ್, ನಾನು ಹೇಳ್ತೀನಿ ನನ್ನ ಪ್ರಾಬ್ಲಮ್ ಹೇಳ್ತೀನಿ. ಹೌದಾ ಸರ್, ನೀವು ಹೇಳಿದ ಪಾಯಿಂಟ್ ತಗೊಳ್ತೀನಿ, ಏ ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆಂತಟ್ಬಿಡಿ, ಅವಾಗ ಹೌದಾ ಅಂತ ಅದನ್ನ ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಹೋಗೋಣ. ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ನನಗೆ ಯಾವಾಗಲೂ ನೀವು ಓಲೈಸಕ್ಕೆ ಬರಲ್ಲ, ನನಗೆ ನೀವು ಶಕ್ತಿ ಇದ್ದಿದ್ರಿಂದನೇ ಚಂದ್ರು ಇಲ್ಲಿವರೆಗೂ ಇರೋದು. ಯಾಕೆಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ, ಮಾತಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆಗೆ ತಗೊಳ್ಳೋದೆ ನನಗೆ ಶಕ್ತಿಯಾಗಿ ನಿಂತು. ಚಂದ್ರೂನ ಸರ್ ತಮಾಷೆ ಅಲ್ಲ ಸರ್, ಒಂದು ಸಿನಿಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿ ಬಿದ್ದೋಯ್ತು ಅಂತಕ್ಕಂಥ ಟೈಮಲ್ಲಿ 5 ಸಿನಿಮಾ ಮಾಡ್ತೀನಿ ಅಂತ ಬಂದಿರತಕ್ಕಂಥ ನಾನು ಅಲ್ಲ ಸರ್. ನನಗೆ ನೀವು ಶಕ್ತಿ ಬೇಕು, ನಿಮ್ಮ ಪ್ರೀತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಈ ಯಾರು ತಂದೆ ತಾಯಿ ಇಲ್ಲಿರೋ ಅಕೌಂಟ್ಗಳಿಂದ ಕಮೆಂಟ್ ಹಾಕ್ತಾರೆ ಅವ್ರ ಬಗ್ಗೆ ನೀವೇ ಕಡಿವಾಣ, ಪಾಠದ ಡಿಲೀಟ್ ಕೊಡಿ ಸರ್, ನೀವೇ ಕೊಡಿ ಸರ್. ನಿಮ್ಮ ಚಾನಲಿಂದ ಒಂದು ಕೆಟ್ಟದಾಗ ಆ ಥರ ಬಂದಿದೆ, ನೀವೇ ಹುಡುಕಿ ಅಪ್ಪ ಅಮ್ಮ ಇಲ್ಲ ಅಂತ ತಕ್ಷಣ ಡಿಲೀಟ್ ಮಾಡಿ. ಯಾಕೆ ಗೊತ್ತಾ, ನಿಮ್ಮ ಚಾನಲ್ಗೂ ಕೆಟ್ಟ ಹೆಸರೇ ಅದು. ಕರೆಕ್ಟ್ ಆಗಿದೆಯಾ ಒಂದು ಪೇಜ್ ಬರೀಲಿ ಅವನು, ಓದ್ಕೊಂಡು ತಿದ್ಕೊಳ್ಳೋಣ ಎಲ್ಲರೂ. ನೀವು ವಾ ತಿದ್ಕೊಳ್ಳಿ, ನಾನು ತಿದ್ಕೊತೀನಿ. ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ. ಇದು ಇದು ಸರ್ ಇದು ಹಣಕಾಸುಗೋಸ್ಕರ ನಡೀತಾ ಇದೆ, ನನಗೆ ಗೊತ್ತಲ್ಲ ಸರ್. ನನಗೆ ಫೋನ್ ಬಂದಿದೆ, ಫಟ್ ಅಂತ ಬೀಳುತ್ತೆ ಸರ್ 100 ಕಮೆಂಟ್ ಬೀಳುತ್ತೆ. ಆ 100 ಕಮೆಂಟ್ ನೋಡಿದ್ರೆ ಏನಾಗ್ತಾರೆ ಗೊತ್ತಾ ಸರ್? ಓ ಹೌದೇನೋ ಅಂತ ಆ ಮೈಂಡ್ ಸೆಟ್ ಆಗ್ತಾರೆ, ಅದ್ರ ಮೇಲೇ ಟ್ರಾವೆಲ್ ಆಗ್ತಾರೆ. ಹೋಯ್ತಲ್ವಾ ಸರ್ ಒಂದು ಸಿನಿಮಾ ಹರಿದಾಗಿದ್ರೆ ಏನಲ್ವಾ? ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ, ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ. ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ರಿಗೂ ನನ್ನ ಸಾಷ್ಟಾಂಗ ವಂದನೆಗಳು, ನಮಿಸ್ತಾ. ನನ್ನ ಮಾಧ್ಯಮ ಮಿತ್ರರು, ಹಿರಿಯರು, ನಾಗೇಶ್ ಅಣ್ಣ ಇರ್ಬೋದು, ನಮ್ಮ ಮನು ಅಣ್ಣ ಇರ್ಬೋದು, ನಮ್ಮ ಜಗದೀಶ್ ಅಣ್ಣ ಇರ್ಬೋದು, ಯಾವಾಗಲೂ ವೆಂಕಟೇಶ್ ಅಣ್ಣ, ವಾಸಣ್ಣ, ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ ಸರ್. ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ. ಚಂದ್ರು 5 ಸಿನಿಮಾಗಳನ್ನು
ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ.